ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ ಬಿ ಎ ಅಂತಿಮ ಪತ್ರಿಕೆ ಆಧುನಿಕ ಏಷ್ಯಾ ಇತಿಹಾಸದ ವಿದ್ಯಾರ್ಥಿಗಳಾದಂಥ ನಿಮ್ಮಗಳಿಗೆ ಈ ಆಧುನಿಕ ಏಷ್ಯಾ ಇತಿಹಾಸದ 51ನೇ ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ತರಗತಿಯಲ್ಲಿ ಅಧಿವೇಶನದಲ್ಲಿ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಒಪೆಕ್, ಅದರ ಒಂದು ಆರಿಜಿನ್ ಆ್ಯಂಡ್ ಬ್ಯಾಕ್ಗ್ರೌಂಡ್, ಅದರ ಒಂದು ಸ್ಥಾಪನೆಯ ಹಿನ್ನೆಲೆ ಮತ್ತು ಅದರ ಉಗಮ ಹೇಗಾಯಿತು, ಅದಕ್ಕೆ ಆರಂಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದು, ಆನಂತರ ಇವತ್ತು ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ, ಮತ್ತು ಅದರ ಒಂದು ಪ್ರಮುಖ ಉದ್ದೇಶ ಮತ್ತು ಅದರ ಮೋಟೋ ಏನಾಗಿದೆ, ಮಿಷನ್ ಏನಾಗಿದೆ ಎಂಬುದನ್ನು ಅದನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇದಾಗಿ ಏನು ಆಧುನಿಕವಾಗಿ ಈ ಡೀಸೆಲ್ ಇಂಜಿನ್ಗಳನ್ನು ಹೆನ್ರಿ ಫೋರ್ಡ್ ಕಂಡುಹಿಡಿತಾನಲ್ಲ, ಆ ಕಂಡುಹಿಡಿಯುವುದರೊಂದಿಗೆ ವಾಹನಗಳ ಇಂಜಿನ್ ಡೀಸೆಲ್ ಇಂಜಿನ್ ವಾಹನಗಳನ್ನು ಕಂಡುಹಿಡಿಯುವುದರೊಂದಿಗೆ ಈ ಒಂದು ತೈಲಕ್ಕೆ, ಅದು ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ಬಹಳ ಬೆಲೆ ಬರುತ್ತೆ. ಕ್ರೂಡ್ ಆಯಿಲ್, ಏನು ಕ್ರೂಡ್ ಆಯಿಲ್ ಅಂತ ನಾವು ಕರಿತೀವಿ, ಅದರ ಉತ್ಪನ್ನಗಳು ಇವತ್ತಿನ ಏನು ಎಲ್ ಪಿ ಜಿ, ಪೆಟ್ರೋಲಿಯಮ್ಮು, ಡೀಸೆಲ್ಲು, ಕೆರೋಸಿನ್ನು, ಆನಂತರ ಕುಕಿಂಗ್ ಗ್ಯಾಸ್ ಅಂತ ಕರಿತೀವಲ್ಲ, ಇವು ಸಿ ಎನ್ ಜಿ, ಇವೆಲ್ಲ ಅದರ ಉತ್ಪನ್ನಗಳು. ಈ ಒಂದು ಮರುಭೂಮಿ ರಾಷ್ಟ್ರಗಳಾಗಿದ್ದಂಥ ಅರಬ್ ರಾಷ್ಟ್ರಗಳು ಬಹಳ ಬಡ ರಾಷ್ಟ್ರಗಳಾಗಿದೆ, ಅಲ್ಲಿ ಕೃಷಿಗೆ ಯೋಗ್ಯವಾದಂತಹ ಒಂದು ಪ್ರದೇಶ ಅದಾಗಿರಲಿಲ್ಲ. ಮರಳುಗಾಡಿನ ಪ್ರದೇಶ, ಮರುಭೂಮಿ, ಒಯಾಸಿಸ್ಗಳು ಅಲ್ಲಲ್ಲೇ ಇದ್ದು, ಹಾಗಾಗಿ ಇವರ ಜನಜೀವನ ಬರೀ ಒಯಾಸಿಸ್ಗಳನ್ನು ಕೇಂದ್ರೀಕೃತವಾಗಿತ್ತು. ಇಂಥ ಒಂದು ನಾಡಿನಲ್ಲಿ ಯಾವಾಗ ಈ ವಾಹನಗಳು, ಅದರಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ಗಳು ಕಂಡುಹಿಡಿಯಲ್ಪಟ್ಟು, ಈ ಇನ್ನೋವೇಷನ್ನು ಕಂಡುಹಿಡಿದ ಯುರೋಪಿನ ರಾಷ್ಟ್ರಗಳಿಗೆ ಗಳಿಸಿಕೊಟ್ಟಿದ್ದಂಥ ಹೆಚ್ಚಾಗಿ ಅದನ್ನು ಲಾಭವನ್ನು ಈ ಅರಬ್ ನಾಡುಗಳಿಗೆ ತಂದುಕೊಡ್ತದೆ. ಆ ಒಂದು ತೈಲದ ಉತ್ಪಾದನೆ ಮತ್ತು ಅದರ ಬೆಲೆಯನ್ನು ನಿಯಂತ್ರಿಸಿಕೊಳ್ಳಲು ಮತ್ತು ಉತ್ಪಾದಕ ರಾಷ್ಟ್ರಗಳು ನಷ್ಟವನ್ನು ಅನುಭವಿಸದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ಸ್ಥಾಪನೆ ಆಗ್ತದೆ ಒಪೆಕ್. ಒಪೆಲ್ ಅದರ ಅಬ್ರಿವೇಷನನ್ನು, ಅದನ್ನು ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಎಂಬು ಅದನ್ನು ಕರಿತೀವಿ. ಆ ಒಪೆಕ್ನ ಮಿಷನನ್ನು ನಾವೀಗ ತಿಳ್ಕೊಳೋದು. ಇನ್ ಅಕಾರ್ಡೆನ್ಸ್ ವಿತ್ ಇಟ್ಸ್ ಸ್ಟ್ಯಾಟ್ಯೂಟ್, ದ ಮಿಷನ್ ಆಫ್ ದ ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಈಸ್ ಟು ಕೋಆರ್ಡಿನೇಟ್ ಆ್ಯಂಡ್ ಯೂನಿಫೈ ದ ಪೆಟ್ರೋಲಿಯಂ ಪಾಲಿಸೀಸ್ ಆಫ್ ಇಟ್ಸ್ ಮೆಂಬರ್ ಕಂಟ್ರೀಸ್ ಆ್ಯಂಡ್ ಎನ್ಶೂರ್ ದ ಸ್ಟೆಬಿಲೈಜೇಷನ್ ಆಫ್ ಆಯಿಲ್ ಮಾರ್ಕೆಟ್ಸ್ ಇನ್ ಆರ್ಡರ್ ಟು ಸೆಕ್ಯೂರ್ ಆ್ಯಂಡ್ ಎಫಿಸಿಯೆಂಟ್ ಎಕನಾಮಿಕ್ ಆ್ಯಂಡ್ ರೆಗ್ಯುಲರ್ ಸಪ್ಲೈ ಆಫ್ ಪೆಟ್ರೋಲಿಯಂ ಟು ಕನ್ಸ್ಯೂಮರ್ಸ್, ಎ ಸ್ಟಡಿ ಇನ್ಕಮ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಎ ಫೇರ್ ರಿಟರ್ನ್ ಆನ್ ಕ್ಯಾಪಿಟಲ್ ಫಾರ್ ದೋಸ್ ಇನ್ವೆಸ್ಟಿಂಗ್ ಇನ್ ದ ಪೆಟ್ರೋಲಿಯಂ ಇಂಡಸ್ಟ್ರಿ. ನೋಡಿ, ಈ ಒಂದು ಮೋಟೋ ಇದೆಯಲ್ಲ, ಈ ಮಿಷನ್, ಈ ಒಂದು ಮಿಷನ್ನ ಒಂದು ಉದ್ದೇಶದಿಂದ ಸ್ಥಾಪನೆಯಾಗಿದ್ದು ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಈ ತೈಲ ರಫ್ತು ರಾಷ್ಟ್ರಗಳ ಒಂದು ಸಂಘಟನೆ ಇದು. ಈ ಸಂಘಟನೆಯ ಪ್ರಮುಖ ಉದ್ದೇಶ ಸದಸ್ಯ ರಾಷ್ಟ್ರಗಳಿಗೆ ಖಾತರಿಯಾದಂಥ ಬೆಲೆಯನ್ನು ಮತ್ತು ಬೆಲೆ ಏರಿಳಿತಗಳ ಸಂದರ್ಭದಲ್ಲಿ ಅವುಗಳನ್ನು ಸಂರಕ್ಷಿಸತಕ್ಕಂಥದ್ದು ಮತ್ತು ಈ ಪೆಟ್ರೋಲ್ನ ಉತ್ಪಾದನೆಯನ್ನು ಇಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತಂದುಕೊಡ್ತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಸ್ಟೆಬಿಲಿಟಿಯನ್ನು ತರತಕ್ಕಂಥದ್ದು, ನಂತರ ಆರ್ಥಿಕವಾಗಿ ಮತ್ತು ಅಲ್ಲಿಯ ಒಂದು ಗ್ರಾಹಕರಿಗೂ ಕೂಡ ಹೆಚ್ಚು ಹೊರೆ ಹಾಕಬಾರ್ದು, ನಂತರ ಈ ಒಂದು ಆ ಉತ್ಪಾದನೆಯಲ್ಲಿ ಅಂದರೆ ತೈಲ ಉತ್ಪಾದನೆಯಲ್ಲಿ ಬಂಡವಾಳವನ್ನು ಹೂಡಿರ್ತಕ್ಕಂಥ ಕೈಗಾರಿಕೋದ್ಯಮಗಳಿಗೂ ಕೂಡ ಯಾವುದೇ ರೀತಿಯಲ್ಲಿ ನಷ್ಟ ಆಗಬಾರ್ದು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇದು ಸ್ಥಾಪನೆಯಾಗಿದೆ. ವಿದ್ಯಾರ್ಥಿಗಳೇ, ಬ್ರೀಫ್ ಹಿಸ್ಟ್ರಿ, ಇದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವು ನೋಡ್ಕೊಳೋಣ. ಯಾವಾಗ ಸ್ಥಾಪನೆ ಆಯಿತು? ದ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಒಪೆಕ್ ಈಸ್ ಅ ಪರ್ಮನೆಂಟ್ ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಅಟ್ ದ ಬಾಗ್ದಾದ್ ಕಾನ್ಫರೆನ್ಸ್ ಆನ್ September 10-14, 1960 ಬೈ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಆ್ಯಂಡ್ ವೆನಿಜುಯೆಲಾ, ಈ 5 ರಾಷ್ಟ್ರಗಳು ಸೇರಿಕೊಂಡು ಸ್ಥಾಪನೆ ಮಾಡಿದಂತಹ ಒಂದು ಇಂಟರ್ ಗೌರ್ನಮೆಂಟಲ್ ಆರ್ಗನೈಸೇಷನ್, ಅಂತರ್ ಸರ್ಕಾರಿಯ, ಒಂದೇ ರಾಷ್ಟ್ರದ್ದಲ್ಲ ಇದು, ಹಲವು ಸರ್ಕಾರಗಳು ಭಾಗಿಯಾಗಿರ್ತಕ್ಕಂಥ ಇಂಟರ್ ಗೌರ್ನಮೆಂಟಲ್ ಆರ್ಗನೈಸೇಷನ್ ಬಾಗ್ದಾದ್ನಲ್ಲಿ September 10-14 ನಡೆದಂಥ 1960 ನಡೆದಂಥ ಈ ಒಂದು ಸಮ್ಮೇಳನದಲ್ಲಿ, ಈ ಬಾಗ್ದಾದ್ ಸಮ್ಮೇಳನದಲ್ಲಿ ಇದು ಸ್ಥಾಪನೆ ಆಗ್ತದೆ. ಈ ಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿ ಮಧ್ಯಪ್ರಾಚ್ಯದ ಅರಬ್ ರಾಷ್ಟ್ರಗಳಾದಂಥ 4 ರಾಷ್ಟ್ರಗಳು, ಇರಾನ್, ಇರಾಕ್, ಕುವೈತ್ ಮತ್ತು ಸೌದಿ ಅರೇಬಿಯಾ, ಜೊತೆಗೆ ದಕ್ಷಿಣ ಅಮೆರಿಕಾ ಖಂಡದ ವೆನಿಜುವೆಲಾ
ಪ್ರಮುಖವಾದಂತಹ ಒಂದು ರಾಷ್ಟ್ರಗಳು, ಈ ಐದು ರಾಷ್ಟ್ರಗಳು ಸೇರಿಕೊಂಡು ಸ್ಥಾಪನೆ ಮಾಡಿದಂತಹ ಪ್ರಮುಖವಾದಂತಹ ಐದು ರಾಷ್ಟ್ರಗಳ ಒಂದು ತೈಲ ಉತ್ಪಾದಕ ತೈಲ ರಫ್ತು ರಾಷ್ಟ್ರಗಳ ಸಂಘಟನೆ ಇದು. ಇದು ಈ ಸ್ಥಾಪನೆಯೊಂದಿಗೆ ಇದರ ಒಂದು ಇತಿಹಾಸ ಆರಂಭವಾಗ್ತದೆ. ದ ಫೈವ್ ಫೌಂಡಿಂಗ್ ಮೆಂಬರ್ಸ್ ವರ್ ಲೇಟರ್ ಜಾಯಿಂಡ್ ಬೈ ಆ ಐದು ಸದಸ್ಯ ರಾಷ್ಟ್ರಗಳ ಜೊತೆಗೆ 1961 ಮರು ವರ್ಷವೇ ಅಂದರೆ 60 ಸ್ಥಾಪನೆ ಆಗುತ್ತೆ. ಅದರ ಮುಂದಿನ ವರ್ಷ ಕತಾರ್ ಅದನ್ನು ಟರ್ಮಿನೇಟೆಡ್ ಇಟ್ಸ್ ಮೆಂಬರ್ಶಿಪ್ ಇನ್ ಜನವರಿ 2019 ಅದು ಅದರ ಸದಸ್ಯತ್ವವನ್ನು ತ್ಯಜಿಸುತ್ತೆ. ಆದರೆ ಅಲ್ಲಿಂದ 1960 2019 ಅದರ ಸದಸ್ಯನಾಗಿತ್ತು ಕತಾರ್. ನೆಕ್ಸ್ಟ್ ಅದರ ನಂತರ ಇನ್ನೊಂದು ವರ್ಷದ ನಂತರ 1962 ಏಷ್ಯಾದ ಅದರಲ್ಲೂ ಕೂಡ ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರ ದ್ವೀಪ ರಾಷ್ಟ್ರ ಇಂಡೋನೇಷ್ಯಾ ಸೇರ್ಪಡೆ ಆಗ್ತದೆ. ಆ ಇಂಡೋನೇಷ್ಯಾ ಕೂಡ 2009 ಜನವರಿಯಲ್ಲಿ ತನ್ನ ಸದಸ್ಯತ್ವ ಅಮಾನತ್ತಾಗುತ್ತೆ. ಅದರದ್ದು ಹೀಗೆ ಅಮಾನತ್ತಾಗೋದು, ಹೊರ ಹೋಗೋದು, ಒಳ ಬರೋದು ಇದ್ದೇ ಇದೆ. ಈಗ ನಂತರ 7 ಸದಸ್ಯ ರಾಷ್ಟ್ರಗಳಾಗ್ತವೆ. ಯಾವ್ಯಾವು? ಇರಾನ್, ಇರಾಕ್, ನಂತರ ಕತಾರ್, ಕುವೈತ್, ಸೌದಿ ಅರೇಬಿಯಾ, ವೆನಿಜುವೆಲಾ, ಈಗ ಇಂಡೋನೇಷ್ಯಾ. ನೆಕ್ಸ್ಟ್ ರೀಆಕ್ಟಿವೇಟೆಡ್ ಇನ್ ಜನವರಿ ಅದು ಮತ್ತೆ ಇಂಡೋನೇಷ್ಯಾ ಮತ್ತೆ 2016 ಸೇರ್ಪಡೆ ಆಗುತ್ತೆ. ಇದೆಲ್ಲ ನೆಕ್ಸ್ಟ್ 1962 ಲಿಬಿಯಾ ಕೂಡ ಸೇರ್ಪಡೆ ಆಗ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಂತ ಏನು ಕರಿತೀವಿ ಆ UAE ಕೂಡ 1962 ಈ ಒಪೆಕ್ ಸಂಘಟನೆಯಲ್ಲಿ ಸೇರ್ಕೊಳ್ಳುತ್ತದೆ. ನೆಕ್ಸ್ಟ್ ಅಲ್ಜೀರಿಯಾ, ಆಫ್ರಿಕಾದ ರಾಷ್ಟ್ರವಾದಂಥ ಅಲ್ಜೀರಿಯಾ ಕೂಡ 1969 ಮತ್ತು ಆಫ್ರಿಕಾದ ಇನ್ನೊಂದು ರಾಷ್ಟ್ರವಾದ ನೈಜೀರಿಯಾ 1971 ಆಮೇಲೆ ದಕ್ಷಿಣ ಅಮೇರಿಕಾ ಖಂಡದ ಈಕ್ವೆಡಾರ್ 1973 ಆನಂತರ ಅಂಗೋಲಾ 2007 ಆನಂತರ 1975 ಗಾಬನ್ ಇದು ಕೂಡ ಸೇರ್ಮನೆ ಆಗ್ತದೆ. ಈಗ ಕೆಲವು ಸದಸ್ಯ ರಾಷ್ಟ್ರಗಳು ಹೊರ ಹೋಗೋದು ಒಳ ಬರ್ತಕ್ಕಂಥದ್ದು ಸಹ ಇದೆ. ನೆಕ್ಸ್ಟು ಈ ಆನಂತರ ಈಕ್ವೆಟೋರಿಯಲ್ ನ್ಯೂ ಗಿನಿಯಾ ಅಂತ ಏನು ಕರಿತೀವಿ ಅದು 2017 ಸೇರ್ಪಡೆ ಆಗ್ತದೆ. ಕಾಂಗೋ 2018 ಸೇರ್ಪಡೆ ಆಗ್ತದೆ. ಹೀಗೆ ಪ್ರಸ್ತುತ ಅಟ್ ಪ್ರೆಸೆಂಟ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಈ ಒಂದು ಒಪೆಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳು ಪ್ರಸ್ತುತ 13 ರಾಷ್ಟ್ರಗಳ ಒಂದು ಒಕ್ಕೂಟ ಸಂಘಟನೆ ಇದಾಗಿದೆ. ಒಪೆಕ್ ಆ್ಯಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ಜಿನೀವಾ ಸ್ವಿಟ್ಜರ್ಲ್ಯಾಂಡ್. ಆರಂಭದಲ್ಲಿ ಇದರ ಕೇಂದ್ರ ಕಚೇರಿ ಇದರ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿತ್ತು. ಇನ್ ದ ಫಸ್ಟ್ 5 ಇಯರ್ಸ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್ ಸ್ಥಾಪನೆಯಾದ ಮೊದಲ 5 ವರ್ಷಗಳಲ್ಲಿ ದಿಸ್ ವಾಸ್ ಮೂವ್ ಟು ವಿಯೆನ್ನಾ ಆಸ್ಟ್ರಿಯಾ ಆನ್ September 1, 1965. ಪ್ರಸ್ತುತ ಅದರ ಕೇಂದ್ರ ಕಚೇರಿ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಅದರ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದನ್ನು 13 ಸದಸ್ಯ ರಾಷ್ಟ್ರಗಳು ಅದರ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದೆ. ಒಪೆಕ್ಸ್ ಆಬ್ಜೆಕ್ಟಿವ್ ಈಸ್ ಟು ಅದರ ಉದ್ದೇಶ ಏನು? ದ ಒಪೆಕ್ಸ್ ಆಬ್ಜೆಕ್ಟಿವ್ ಈಸ್ ಟು ಕೋಆರ್ಡಿನೇಟ್ ಆ್ಯಂಡ್ ಯೂನಿಫೈಮ್ ಪೆಟ್ರೋಲಿಯಂ ಪಾಲಿಸೀಸ್ ಅಮಾಂಗ್ ಮೆಂಬರ್ ಕಂಟ್ರೀಸ್ ಇನ್ ಆರ್ಡರ್ ಟು ಸೆಕ್ಯೂರ್ ಫೇರ್ ಆ್ಯಂಡ್ ಸ್ಟೆಬಲ್ ಪ್ರೈಸಸ್ ಫಾರ್ ಪೆಟ್ರೋಲಿಯಂ ಪ್ರೊಡ್ಯೂಸರ್ಸ್ ಆ್ಯನ್ ಎಫಿಸಿಯೆಂಟ್ ಇಕೋನಮಿಕ್ ಆ್ಯಂಡ್ ರೆಗ್ಯುಲರ್ ಸಪ್ಲೈ ಆಫ್ ಪೆಟ್ರೋಲಿಯಂ ಟು ಕನ್ಸ್ಯೂಮಿಂಗ್ ನೇಷನ್ಸ್ ಆ್ಯಂಡ್ ಎ ಫೇರ್ ರಿಟರ್ನ್ ಆನ್ ಕ್ಯಾಪಿಟಲ್ ಟು ದೋಸ್ ಇನ್ವೆಸ್ಟಿಂಗ್ ಇನ್ ದ ಇಂಡಸ್ಟ್ರಿ. ಇದೇ ಅದರ ಮಿಷನ್ ಮತ್ತು ಇದೇ ಇದರ ಆಬ್ಜೆಕ್ಟಿವ್ ಮತ್ತು ಐಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಗಿತ್ತು. ಇದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ವಿದ್ಯಾರ್ಥಿಗಳೇ. ದ ಒಪೆಕ್ ಸ್ಟ್ಯಾಟ್ಯೂಟ್ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ ದ ಫೌಂಡರ್ ಮೆಂಬರ್ಸ್ ಆ್ಯಂಡ್ ಫುಲ್ ಮೆಂಬರ್ಸ್ ದೋಸ್ ಕಂಟ್ರೀಸ್ ಹೂಸ್ ಅಪ್ಲಿಕೇಶನ್ಸ್ ಫಾರ್ ಮೆಂಬರ್ಶಿಪ್ ಯಾವ್ ಬೀನ್ ಅಕ್ಸೆಪ್ಟೆಡ್ ಬೈ ದ ಕಾನ್ಫರೆನ್ಸ್. ಯಾವುದೇ ಒಂದು ಈ ಒಪೆಕ್ನ ಕಾನ್ಫರೆನ್ಸ್ ಏನು ವಾರ್ಷಿಕ ಸಮ್ಮೇಳನ ನಡೀತದೋ ಆ ಸಮ್ಮೇಳನದಲ್ಲಿ ಈ ಒಂದು ಒಪೆಕ್ನಿಗೆ ಸೇರ್ಪಡೆ ಆಗಲು ಬಯಸುವ ರಾಷ್ಟ್ರದ ಮೆಂಬರ್ಶಿಪ್ಪನ್ನು ಖಚಿತ ಮಾಡ್ತಕ್ಕಂಥ ಅಧಿಕಾರ ಈ ಸಮ್ಮೇಳನದಲ್ಲಿ ಆಗ್ತದೆ. ಇದರಲ್ಲಿ 2 ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಮತ್ತು ಪೂರ್ಣಕಾಲಿಕ ಸದಸ್ಯ ರಾಷ್ಟ್ರಗಳು ಎಂಬ 2 ರೀತಿಯಲ್ಲಿ ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣ್ತೀವಿ. ದ ಸ್ಟ್ಯಾಟ್ಯೂ ಸ್ಟಿಪ್ಯುಲೇಟ್ಸ್ ದಟ್ ಎನಿ ಕಂಟ್ರಿ ವಿತ್ ಅ ಸಬ್ಸ್ಟ್ಯಾನ್ಷಿಯಲ್ ನೆಟ್ ಎಕ್ಸ್ಪೋರ್ಟ್ ಆಫ್ ಕ್ರೂಡ್ ಪೆಟ್ರೋಲಿಯಂ ವಿಚ್ ಹ್ಯಾಸ್ ಫಂಡಮೆಂಟಲಿ ಸಿಮಿಲರ್ ಇಂಟ್ರೆಸ್ಟ್ ಟು ದೋಸ್ ಆಫ್ ಮೆಂಬರ್ ಕಂಟ್ರೀಸ್ ಮೇ ಬಿಕಮ್ ಫುಲ್ ಮೆಂಬರ್ ಆಫ್ ದ ಆರ್ಗನೈಸೇಷನ್ ಇಫ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ 3/4 ಆಫ್ ಫುಲ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ದ ಕನ್ಕರಿಂಗ್ ವೋಟ್ಸ್ ಆಫ್ ಆಲ್ ಫೌಂಡರ್ ಮೆಂಬರ್ಸ್. ಇದು ಒಂದು ರೀತಿ ಯುನೈಟೆಡ್ ನೇಷನ್ ಆರ್ಗನ್ UNO ಒಂದು ರೀತಿ ಸೆಕ್ಯೂರಿಟಿ ಕೌನ್ಸಿಲ್ ಏನು ಭದ್ರತಾ ಪರಿಷತ್ ಇದೆಯೇ ಆ ರೀತಿನ ಅಲ್ಲಿ ಹಂಗೆ 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು ಹಂಗೆ ಇಲ್ಲಿ ಕೂಡ ಸ್ಥಾಪಕ ಸದಸ್ಯ ರಾಷ್ಟ್ರಗಳ ಅನುಮತಿ ಕಡ್ಡಾಯ. ಯಾವುದೇ ಒಂದು ರಾಷ್ಟ್ರ ಈ ಒಪೆಕ್ನ ಸದಸ್ಯತ್ವವನ್ನು ಪಡಿಬೇಕು ಅಂದರೆ ಎಲ್ಲ ರಾಷ್ಟ್ರಗಳ ಪೂರ್ಣಕಾಲಿಕ ರಾಷ್ಟ್ರಗಳ ಒಪ್ಪಿಗೆ ಜೊತೆಗೆ ಈ ಸ್ಥಾಪಕ ರಾಷ್ಟ್ರಗಳ ಅನುಮತಿನೂ ಕೂಡ ಬೇಕು. ಅದು ಕೂಡ 1/3 ಬಹುಮತ 3/4 ಒಂದು ಬೆಂಬಲ ಅದಕ್ಕೆ ಬೇಕಾಗಿ ಸಪೋರ್ಟ್ ಬೇಕು. ಆ ಸಪೋರ್ಟ್ನೊಂದಿಗೆ ಯಾವುದೇ ರಾಷ್ಟ್ರ ಇಂಥ ಒಂದು ಪೆಟ್ರೋಲಿಯಂ ರಫ್ತು ರಾಷ್ಟ್ರ ಇದಕ್ಕೆ ಸೇರ್ಪಡೆ ಆಗ್ಬೋದು.
ಈಗ ಭಾರತ ಇಂಥ ಒಂದು ರಾಷ್ಟ್ರಕ್ಕೆ ಸೇರೋದಕ್ಕೆ ಆಗಲ್ಲ, ಯಾಕೆಂದ್ರೆ ಭಾರತ ಪೆಟ್ರೋಲಿಯಂ ಇಂಪೋರ್ಟಿಂಗ್ ಕಂಟ್ರಿ, ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನವನ್ನು ಆಮದು ಮಾಡಿಕೊಳ್ತಕ್ಕಂಥ ಒಂದು ದೇಶ ಭಾರತ ಆಗಿದೆ. ಹಾಗಾಗಿ ಭಾರತ ದೇಶ ತನ್ನ ಒಂದು ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆ, ದೇಶೀಯವಾಗಿರ್ತಕ್ಕಂಥ ಪೆಟ್ರೋಲಿಯಂನ ಒಂದು ಬೇಡಿಕೆಯಲ್ಲಿ ಕೇವಲ ಒಂದು 20% ಮಾತ್ರ ಡೊಮೆಸ್ಟಿಕ್ಕಾಗಿ ನಮ್ಮ ಸ್ವದೇಶಿಯಾಗಿ ನಾವು ಅದನ್ನು ಪೂರೈಸಬಹುದಾಗಿದೆ. ಇನ್ನು 80% ನಮ್ಮ ಈ ಒಂದು ಪೆಟ್ರೋಲಿಯಂ ಡಿಮ್ಯಾಂಡ್ ಏನಿದೆ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಅದು ಆಮದನ್ನೇ, ಎಸ್ಪೆಷಲಿ ಇಟ್ ಈಸ್ ಫುಲ್ಲಿ ಬೇಸ್ಡ್ ಆನ್ ದ ಇಂಪೋರ್ಟ್, ಇಂಪೋರ್ಟನ್ನೇ ಆಧರಿಸಿದಾಗಿದೆ. ದ ಸ್ಟ್ಯಾಟ್ಯೂಟ್ ಫರ್ದರ್ ಪ್ರೊವೈಡ್ಸ್ ಫಾರ್ ಅಸೋಸಿಯೇಟ್ ಮೆಂಬರ್ಸ್ ವಿಚ್ ಆರ್ ದೋಸ್ ಕಂಟ್ರೀಸ್ ದಟ್ ಡು ನಾಟ್ ಕ್ವಾಲಿಫೈ ಫಾರ್ ಫುಲ್ ಮೆಂಬರ್ಶಿಪ್ ಬಟ್ ಆರ್ ನೆವರ್ ಲೆಸ್ ಅಡ್ಮಿಟೆಡ್ ಅಂಡರ್ ಸಚ್ ಎ ಸ್ಪೆಷಲ್ ಕಂಡೀಷನ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದ ಕಾನ್ಫರೆನ್ಸ್. ಯಾವುದೇ ಒಂದು ಸಮ್ಮೇಳನದಲ್ಲಿ ಅನುಮತಿ ಇಲ್ಲದೆ ಯಾರನ್ನು ಸೇರಿಸ್ಕೊಳ್ಳೋಂಗಿಲ್ಲ, ಆದರೆ ಜೊತೆಯಲ್ಲಿ ಅಸೋಸಿಯೇಟ್ ಮೆಂಬರ್ಸ್ ಅಂತ ತಗೋಬೋದು. ಯಾವ ರಾಷ್ಟ್ರಗಳಿಗೆ ಪೂರ್ಣಕಾಲಿಕವಾದಂಥ ಸದಸ್ಯತ್ವ ಸಿಕ್ಕೋದಿಲ್ಲವೋ ಆ ರಾಷ್ಟ್ರಗಳಿಗೆ ಇಂಥ ಅಸೋಸಿಯೇಟ್ ಮೆಂಬರ್ಸ್ ಆಗ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೀಗೆ ಒಂದು ಸದಸ್ಯತ್ವದಲ್ಲಿ ಪೂರ್ಣವಾಗಿ ಒಂದು ಸ್ಥಾಪಕ ಸದಸ್ಯ ರಾಷ್ಟ್ರಗಳು, ಫೌಂಡರ್ ಮೆಂಬರ್ಸ್ ಆ್ಯಂಡ್ ಫುಲ್ ಮೆಂಬರ್ಸ್ ಫುಲ್ ಟೈಮ್ ಮೆಂಬರ್ಸ್, ಆನಂತರ ನೆಕ್ಸ್ಟು ಅಸೋಸಿಯೇಟ್ ಮೆಂಬರ್ಸ್ ಅಂತ ಮೂರು ಥರದ ಸದಸ್ಯರುಗಳು ಕಾಣ್ತೀವಿ. ಒಪೆಕ್ಸ್ ತ್ರೀ ಗೋಲ್ಸ್, ಒಪೆಕ್ ಏನು ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಈ ಒಂದು ಸಂಘಟನೆ ಇದೆ, ಇದರ ಮೂರು ಗುರಿಗಳನ್ನು ಗೋಲ್ಗಳನ್ನು ಇಟ್ಕೊಂಡಿದೆ. ದ ಫಸ್ಟ್ ಒನ್, ಒಪೆಕ್ಸ್ ಫಸ್ಟ್ ಗೋಲ್ ಈಸ್ ಟು ಕೀಪ್ ಪ್ರೈಸಸ್ ಸ್ಟೇಬಲ್, ಬೆಲೆಗಳನ್ನು ಸ್ಥಿರವಾಗಿ ಇಡುವಂದು, ಅಂದರೆ ಬೆಲೆಗಳು ವಾಲಾಟೈಲ್ ಆಗಬಾರ್ದು, ಫ್ಲೆಕ್ಸ್ ಅವು ವೇರಿಯಬಲ್ ಯಾವಾಗಲೂ ಆಗ್ತಾ ಇರಬಾರ್ದು. ಅದು ಬೇಡಿಕೆ ಬಂದಾಗ ಕಡಿಮೆ ಹೆಚ್ಚಾದಾಗ ಬೆಲೆ ಹೆಚ್ಚಾಗೋದು, ಆನಂತರ ಬೇಡಿಕೆ ಇಲ್ಲದಾಗ ಬೆಲೆ ಇಳಿಯೋದು, ಇದಾಗಬಾರ್ದು. ಅದಕ್ಕೋಸ್ಕರ ಮೊಟ್ಟ ಮೊದಲನೇದು ಒಪೆಕ್ಸ್ ಫಸ್ಟ್ ಗೋಲ್ ಈಸ್ ಟು ಕೀಪ್ ಪ್ರೈಸಸ್ ಸ್ಟೇಬಲ್. ಇಟ್ ವಾಂಟ್ಸ್ ಟು ಮೇಕ್ ಶ್ಯೂರ್ ಇಟ್ಸ್ ಮೆಂಬರ್ಸ್ ಗೆಟ್ ಅ ರೀಸನಬಲ್ ಪ್ರೈಸ್ ಫಾರ್ ದೇರ್ ಆಯಿಲ್. ತಾವು ಉತ್ಪಾದಿಸಿದಂತಹ, ತಾವು ರಫ್ತು ಮಾಡತಕ್ಕಂತಹ ತೈಲಕ್ಕೆ ನ್ಯಾಯಯುತವಾದಂತಹ ಒಂದು ಸಕಾರಾತ್ಮಕವಾದಂತಹ ಬೆಲೆಯನ್ನು ಪಡಿತಕ್ಕಂಥದ್ದನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮೊದಲನೇ ಗೋಲ್. ಒಪೆಕ್ ಸೆಕೆಂಡ್ ಗೋಲ್ ಈಸ್ ಟು ರೆಡ್ಯೂಸ್ ಆಯಿಲ್ ಪ್ರೈಸ್ ವಾಲಾಟಲಿಟಿ ಫಾರ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಆಯಿಲ್ ಎಕ್ಸ್ಟ್ರಾಕ್ಷನ್ ಮಸ್ಟ್ ರನ್ 24 hours a day, 7 days a week. ಕ್ಲೋಸಿಂಗ್ ಫೆಸಿಲಿಟೀಸ್ ಅಂದರೆ 24x7 ಆಯಿಲ್ ಉತ್ಪಾದನೆ ಮಾಡಲೇಬೇಕು. ಅದನ್ನು ಉತ್ಪಾದನೆಯನ್ನು ನಿಲ್ಲಿಸೋದಿರೇ ಭಾಳ ಕಷ್ಟ. ಒಂದು 2 ಗಂಟೆ ಆಯಿಲ್ ಪ್ರೊಡಕ್ಷನ್ ಮಾಡಿಬಿಟ್ಟು ಅದನ್ನು ರಿಫೈನರಿ ನಡೆಸಿಬಿಟ್ಟು ಇನ್ನೊಂದು 2 ಗಂಟೆ ಮುಚ್ಚೋದು ನಿಲ್ಲಿಸೋದು ಸಾಧ್ಯ ಇಲ್ಲ. ಅದೇನಾರು ಆ ರೀತಿ ಮಾಡೋದು ಉತ್ಪಾದನೆ ಮಾಡಿದ್ದಕ್ಕಿಂತ ಡ್ಯಾಮೇಜ್ ತುಂಬ ಆಗಿಬಿಡ್ತದೆ. ಕ್ಲೋಸಿಂಗ್ ಫೆಸಿಲಿಟೀಸ್ ಕುಡ್ ಫಿಸಿಕಲಿ ಡ್ಯಾಮೇಜ್ ಆಯಿಲ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಈ ಒನ್ ದ ಫೀಲ್ಡ್ಸ್ ದೆಮ್ಸೆಲ್ಸ್. ಆಯಿಲ್ ಫೀಲ್ಡ್ಗಳಿರ್ಬೋದು, ಆಯಿಲ್ ರಿಫೈನರೀಸ್ ಇರ್ಬೋದು, ಅವುಗಳಿಗೆ ತುಂಬ ನಷ್ಟ ಉಂಟಾಗಿಬಿಡ್ತದೆ ಈ ರೀತಿ ಏನಾದರೂ ಅವುಗಳನ್ನು ಅಕಾಲಿಕವಾಗಿ ಮುಚ್ಚೋದು. 24x7 7 weeks ಆಫ್ ದ ವೀಕ್, ವಾರದಲ್ಲಿ 7 ದಿನವೂ ನಡೀಬೇಕು, 24 ಗಂಟೆನೂ ಕೂಡ ಚಾಲನೆ ಆಗಬೇಕು ಅದು ಆರಂಭವಾಯ್ತು ಅಂದರೆ. ಅದಕ್ಕೋಸ್ಕರ ಒಪೆಕ್ಸ್ ಸೆಕೆಂಡ್ ಗೋಲ್ ಈಸ್ ಟು ರೆಡ್ಯೂಸ್ ಆಯಿಲ್ ಪ್ರೈಸ್ ವಾಲಾಟಬಿಲಿಟಿ. ಅದಕ್ಕೋಸ್ಕರ ಸಪ್ಲೈಯನ್ನು ಒಂದು ಸ್ಟೆಬಿಲಿಟಿ ಪ್ರೈಸ್ ಸ್ಟೆಬಿಲಿಟಿನೇ ಆಗೋ ಸಪ್ಲೈ ಸ್ಟೆಬಿಲಿಟಿನೂ ಕೂಡ ಕಾಪಾಡೋದು ಅದು ಎರಡನೇ ಗೋಲ್. ಒಪೆಕ್ಸ್ ಥರ್ಡ್ ಗೋಲ್ ಈಸ್ ಟು ಅಡ್ಜಸ್ಟ್ ದ ವರ್ಲ್ಡ್ಸ್ ಆಯಿಲ್ ಸಪ್ಲೈ ಇನ್ ರೆಸ್ಪಾನ್ಸ್ ಟು ಶಾರ್ಟೇಜಸ್. ಎಲ್ಲೇ ಒಂದು ಶಾರ್ಟೇಜಸ್ ಆಯ್ತು ಅಂತಂದರೆ ಶಾರ್ಟೇಜ್ ಆದಟ್ಗೆಲೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದಕ್ಕೆ ಪ್ರೈಸು ಹೈಕ್ ಆಗೋದನ್ನು ಕಾಣ್ತೀವಿ. ಆ ಥರ ಆಗೋದನ್ನು ತಪ್ಪಿಸ್ಬೇಕು. ಕನ್ಸ್ಯೂಮರ್ಸು ಕೂಡ ಇದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಗೆ ಸಿಕ್ಕಬಾರ್ದು. ಕನ್ಸ್ಯೂಮರ್ಸನ್ನು ಪ್ರೊಟೆಕ್ಟ್ ಮಾಡೋದು ಇವರ ಉದ್ದೇಶ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಇಟ್ ರಿಪ್ಲೇಸ್ ದ ಆಯಿಲ್ ಲಾಸ್ ಡ್ಯೂರಿಂಗ್ ದ ಗಾಲ್ಫ್ ಕ್ರೈಸಿಸ್ ಇನ್ 1990ನಲ್ಲಿ ಗಾಲ್ಫ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಆ ಒಂದು ಕುವೈತ್ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಲ್ಲೆಲ್ಲ ತೈಲ ಉತ್ಪನ್ನಗಾರಗಳ ಮೇಲೆ ಬಾಂಬ್ಗಳು ಬಿದ್ದು ಅವೆಲ್ಲ ನಾಶ ಆಗಿ ಅವೆಲ್ಲ ಒತ್ತಿ ಹುರಿದು ಹೋಗ್ತವೆ. ಅಂಥ ಸಂದರ್ಭದಲ್ಲಿ ಆದಂಥ ಉತ್ಪಾದನೆಗೆ ಆದಂಥ ಒಂದು ಕೊರತೆ ಏನಿದೆಯಾ ಅದನ್ನು ಈ ಒಪೆಕ್ ತನ್ನ ಒಂದು ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಅದನ್ನು ಮೇಡ್ಗುಡ್ ಮಾಡ್ಕೊಳ್ತಕ್ಕಂಥ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಈ ಮೂರು. ಯಾಕೆಂದರೆ ಜಗತ್ತಿನಲ್ಲಿ ಬೆಲೆಯನ್ನು ಒಂದು ಖಚಿತ ಬೆಲೆಯನ್ನು ಮತ್ತು ವಾಲಾಟೈಲ್ ಇಲ್ಲದಂಥ ಬೆಲೆಯನ್ನು ಸ್ಥಾಪಿಸ್ತಕ್ಕಂಥದ್ದು ಅದರ ಪ್ರಮುಖ ಉದ್ದೇಶ. ಈ ಮೂರು ಗುರಿಗಳನ್ನು ಇಟ್ಕೊಂಡು ಒಪೆಕ್ ಸ್ಥಾಪನೆ ಆಗಿದೆ ವಿದ್ಯಾರ್ಥಿಗಳು. ವಾಟ್ ಈಸ್ ಒಪೆಕ್ ಮಾರ್ಕೆಟ್ ಶೇರ್? ಒಪೆಕ್ನ ಒಂದು ಮಾರುಕಟ್ಟೆಯ ಒಂದು ಶೇರ್ ಏನಿದೆ ಅನ್ನೋದನ್ನು ಅಕಾರ್ಡಿಂಗ್ ಟು ಕರೆಂಟ್ ಎಸ್ಟಿಮೇಟ್ಸ್ 79.4% ಆಫ್ ದ ವರ್ಲ್ಡ್ಸ್ ಪ್ರೂವೆನ್ ಆಯಿಲ್ ರಿಸರ್ವ್ಸ್ ಆರ್ ಲೊಕೇಟೆಡ್ ಇನ್ ಒಪೆಕ್ ಮೆಂಬರ್ ಕಂಟ್ರೀಸ್ ವಿತ್ ದ ಬಲ್ಕ್ ಆಫ್ ಒಪೆಕ್ ಆಯಿಲ್ ರಿಸರ್ವ್ಸ್ ಇನ್ ದ ಮಿಡಲ್ ಈಸ್ಟ್ ಅಮೌಂಟಿಂಗ್ ಟು 64.5% ಆಫ್ ದ ಒಪೆಕ್ ಟೋಟಲ್.
ಈ ಒಪೆಕ್ ಅನ್ನೋದು ಏನಿದೆ ಸದಸ್ಯ ರಾಷ್ಟ್ರಗಳು, ಇವುಗಳು ಜಗತ್ತಿನಲ್ಲಿ ಒಟ್ಟು ತೈಲ ಸಂಪತ್ತಿದೆಯಲ್ಲ ಅದರಲ್ಲಿ 64.5% ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಇದೆ. ಅದರಲ್ಲೂ ಕೂಡ ಈ ಒಪೆಕ್ ರಾಷ್ಟ್ರಗಳು ಅಂತಂದರೆ ಬರೀ ಮಿಡಲ್ ಈಸ್ಟ್ ರಾಷ್ಟ್ರಗಳಷ್ಟೇ ಅಲ್ಲ, ದಕ್ಷಿಣ ಅಮೇರಿಕಾದವು ಇದಾವೆ, ಆಫ್ರಿಕಾದವು ಇದಾವೆ, ಮತ್ತು ನಮ್ಮ ಆಗ್ನೇಯ ಏಷ್ಯಾದಲ್ಲೂ ಇರತಕ್ಕಂಥ ರಾಷ್ಟ್ರಗಳು ಇದಕ್ಕೆ ಸೇರ್ಕೊಂಡಿದ್ದಾವೆ. ಅದಕ್ಕೋಸ್ಕರ ಒಪೆಕ್ನ ಮಾರುಕಟ್ಟೆ ಶೇರ್ ಅಂತಂದರೆ 79.4%. ಅದರಲ್ಲೂ ಕೂಡ ಬರೀ ಮಿಡ್ಲ್ ಈಸ್ಟಲ್ಲಿ ಇರತಕ್ಕಂಥ ಜಾಸ್ತಿ ದೇಶಗಳು, ಯಾಕೆಂದರೆ ಅವನ್ನ ಅರೇಬಿಯಾ ಕಂಟ್ರೀಸ್ ಏನಿದ್ದಾವೆ ಅವೆಲ್ಲ ಆಯಿಲ್ ರಿಚ್ ಕಂಟ್ರೀಸ್, ಅವು 64.5%. ಒಪೆಕ್ ಮೆಂಬರ್ ಕಂಟ್ರೀಸ್ ಪ್ರೊಡ್ಯೂಸ್ ಅಬೌಟ್ 40% ಆಫ್ ದ ವರ್ಲ್ಡ್ಸ್ ಕ್ರೂಡ್ ಆಯಿಲ್. ಒಪೆಕ್ಸ್ ಆಯಿಲ್ ಎಕ್ಸ್ಪೋರ್ಟ್ಸ್ ರೆಪ್ರೆಸೆಂಟ್ ಅಬೌಟ್ 60% ಆಫ್ ದ ಟೋಟಲ್ ಪೆಟ್ರೋಲಿಯಂ ಟ್ರೇಡೆಡ್ ಇಂಟರ್ನ್ಯಾಷನಲಿ. ಒಪೆಕ್ ಎಸ್ಪೆಷಲಿ ಸೌದಿ ಅರೇಬಿಯಾ ಹ್ಯಾವ್ ದ ಅಪ್ಪರ್ ಹ್ಯಾಂಡ್ ಇನ್ ಡಿಟರ್ಮೈನಿಂಗ್ ದ ಡೈರೆಕ್ಷನ್ ಆಫ್ ಆಯಿಲ್ ಪ್ರೈಸಸ್. ಬಟ್ ರಷ್ಯಾ ಹ್ಯಾಸ್ ಆಲ್ಸೋ ಬಿಕಮ್ ಎ ಕೀ ಪ್ಲೇಯರ್. ಈ ಇತ್ತೀಚೆಗೆ ಸೌದಿ ಅರೇಬಿಯಾ ಏನು ಈ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಅತ್ಯಂತ ಒಂದು ಪ್ರಬಲ ರಾಷ್ಟ್ರ ಆಗಿತ್ತು, ಅದರ ಜೊತೆಯಲ್ಲಿ ರಷ್ಯಾವು ಕೂಡ ಈಗ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಒಂದು ಪ್ರಮುಖ ನಿರ್ಣಯವನ್ನು ಆಯಿಲ್ ಉತ್ಪಾದನೆಯಲ್ಲಿ ಬರೀ ಸೌದಿ ಅರೇಬಿಯಾದ ನಿರ್ಧಾರನೆ ಒಪೆಕ್ ನಿರ್ಧಾರ ಆಗ್ತಿತ್ತು. ಇತ್ತೀಚೆಗೆ ಈ ರಷ್ಯಾ ಕೂಡ ಈ ಒಂದು ಇಂಡಿಪೆಂಡೆಂಟಾಗಿ ಈ ಒಂದು ತೈಲ ಉತ್ಪಾದನೆಯಲ್ಲಿ ಅದು ಒಂದು ಗಣ್ಯ ಸಾಧನೆ ಮಾಡಿದೆ. ಅತ್ಯಂತ ಹೆಚ್ಚಿನ ಒಂದು ಅದಕ್ಕೆ ತೈಲಾಗ ಒಂದು ಒಂದು ಸಂಪನ್ಮೂಲದ ಪ್ರದೇಶಗಳನ್ನು ಅದು ಹೊಂದಿದೆ, ಫೀಲ್ಡ್ಗಳನ್ನು, ಆಯಿಲ್ ಫೀಲ್ಡ್ಗಳನ್ನು. ಹೌ ಡಸ್ ಒಪೆಕ್ ಇಂಪ್ಯಾಕ್ಟ್ ದ ವರ್ಲ್ಡ್, ಪ್ರಪಂಚದ ಮೇಲೆ ಈ ಒಪೆಕ್ನ ಒಂದು ಪರಿಣಾಮ ಏನದು? ಬಿಕಾಸ್ ಆಫ್ ದಿಸ್ ಮಾರ್ಕೆಟ್ ಶೇರ್, ನಮಗೆ ಗೊತ್ತಾಗುತ್ತೆ ಈ ತೈಲ ತೈಲ ಅಂತಕ್ಕಂಥದ್ದು ಏನು ಪೆಟ್ರೋಲ್ ಅಂತ ಕರಿತೀವಿ, ಇದನ್ನು ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ಅಂಥ ಒಂದು ದ್ರವ ರೂಪದ ಚಿನ್ನವನ್ನು ಹೊಂದಿರತಕ್ಕಂಥ ಅದರಲ್ಲೂ ಕೂಡ ಆ ಈ ಒಪೆಕ್ನ ಸದಸ್ಯ ರಾಷ್ಟ್ರಗಳು ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಅವುಗಳು ಈ ಜಗತ್ತಿನ ಮೇಲೆ ಅವುಗಳ ಪ್ರಭಾವ ಸಹಜವಾಗಿ ಭಾಳ ಗಣನೀಯವಾದಂಥ ಪ್ರಭಾವ. ಒಪೆಕ್ಸ್ ಆಕ್ಷನ್ಸ್ ಯಾವೆ? ಯೂಜ್ ಇನ್ಫ್ಲೂಯೆನ್ಸ್ ಆನ್ ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸಸ್, ಇನ್ ಪರ್ಟಿಕ್ಯುಲರ್ ಒಪೆಕ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕ್ರೂಡ್ ಆಯಿಲ್ ದಟ್ ಈಸ್ ಸೌದಿ ಅರೇಬಿಯಾ ಹ್ಯಾಸ್ ದ ಮೋಸ್ಟ್ ಫ್ರೀಕ್ವೆಂಟ್ ಎಫೆಕ್ಟ್ ಆನ್ ಆಯಿಲ್ ಪ್ರೈಸಸ್. ಹಿಸ್ಟಾರಿಕಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವ್ ಸೀನ್ ಇನ್ಕ್ರೀಸಸ್ ಇನ್ ಟೈಮ್ ವೆನ್ ಒಪೆಕ್ ಪ್ರೊಡಕ್ಷನ್ ಟಾರ್ಗೆಟ್ಸ್ ಆರ್ ರೆಡ್ಯೂಸ್ಡ್. ಅವು ಏನೇನು ಉತ್ಪಾದನೆಯನ್ನು ಕಡಿಮೆ ಮಾಡಿದಾಗೆಲ್ಲ ಬೆಲೆ ಹೆಚ್ಚಾಗೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಇಂಥ ಒಂದು ಬೆಲೆಯ ಮೇಲೆ, ಜಾಗತಿಕವಾಗಿ ತೈಲ ಉತ್ಪನ್ನಗಳ ಬೆಲೆಗಳ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣ ಅದು ಒಪೆಕ್ಗೆ ಇದೆ ಅಂತ ನಾವು ಪರಿಗಣಿಸ್ಬೋದು. ದ ಟಾಪ್ 5 ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ಸ್ ಆರ್ ದ ಫಾಲೋಯಿಂಗ್ ಕಂಟ್ರೀಸ್. ಜಗತ್ತಿನಲ್ಲಿ ಯಾವ್ಯಾವ ತೈಲವನ್ನು ಹೆಚ್ಚು ಉತ್ಪಾದನೆ ಮಾಡ್ತವೆ ಅಂತ, ಯುನೈಟೆಡ್ ಸ್ಟೇಟ್ಸ್ ಉತ್ಪಾದನೆ ಮಾಡುತ್ತೆ, ಆದರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ತುಂಬ ಜಾಸ್ತಿ ಇರೋದ್ರಿಂದ ಅದು ಎಕ್ಸ್ಪೋರ್ಟ್ ಮಾಡೋದು ತುಂಬ ಕಡಿಮೆ. ದ ಯುನೈಟೆಡ್ ಸ್ಟೇಟ್ಸ್ ಈಸ್ ದ ಟಾಪ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ವಿತ್ ಆನ್ ಅವರೇಜ್ ಆಫ್ 19.47 million barrels ಪರ್ ಡೇ, ವಿಚ್ ಅಕೌಂಟ್ಸ್ ಫಾರ್ 19% ಆಫ್ ದ ವರ್ಲ್ಡ್ ಪ್ರೊಡಕ್ಷನ್. ಪ್ರಪಂಚದಲ್ಲೇ ಉತ್ಪಾದನೆ ಆಗ್ತಕ್ಕಂಥ ತೈಲದಲ್ಲಿ ಅದರಲ್ಲಿ 19% ಯುನೈಟೆಡ್ ಸ್ಟೇಟ್ಸ್ USA ಒಂದು ಮಾಡ್ತದೆ. ನೆಕ್ಸ್ಟ್ ಎರಡನೇ ಸೆಕೆಂಡ್ ಪ್ಲೇಸಲ್ಲಿ ಸೌದಿ ಅರೇಬಿಯಾ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ವಾಹನಗಳು ಹೆಚ್ಚಾಗಿದ್ದಾವೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಅದೊಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ಒಂದು ದೇಶ ಅಮೇರಿಕಾ. ಡೊಮೆಸ್ಟಿಕ್ ಡಿಮ್ಯಾಂಡ್ ಜಾಸ್ತಿ ಇದೆ, ಆ ಸೌದಿ ಅರೇಬಿಯಾ ಅದು ತುಂಬ ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್ ಕಂಟ್ರಿ, ತುಂಬ ಕಡಿಮೆ ಜನರು ಇರತಕ್ಕಂಥದ್ದು, ಕೇವಲ ಒಂದು 3.5 crore ಜನಸಂಖ್ಯೆ ಇರತಕ್ಕಂಥ ಒಂದು ದೇಶ ಯಾವುದು, ಅದು 35 crore ಜನಸಂಖ್ಯೆ ಇರತಕ್ಕಂಥ ಅಮೇರಿಕಾ. ಹಾಗಾಗಿ ಡಿಮ್ಯಾಂಡು ಸಹಜವಾಗಿ, ಮತ್ತು ಕೈಗಾರಿಕೀಕರಣ ಒಂದು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರ ಸೌದಿ ಅರೇಬಿಯಾ. ಇದೊಂದು ಗುಡ್ಡಗಾಡು ಪ್ರದೇಶ, ಈಗ ತೈಲ ಉತ್ಪಾದನೆ ಮಹತ್ವ ಬಂದ ನಂತರ ಅದು ಆಧುನೀಕರಣವನ್ನು ಆಗಿರತಕ್ಕಂಥ ಒಂದು ದೇಶ. ಇಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ತುಂಬ ಕಡಿಮೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡುತ್ತೆ, ಆದರೆ ಪ್ರಪಂಚದಲ್ಲಿ ಅತ್ಯಂತ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್ ಕ್ರೂಡ್ ಆಯಿಲ್. ಥರ್ಡ್ ರಷ್ಯಾ 3rd place, ಕೆನಡಾ 4th place, ಚೀನಾ 5th place. ಹೀಗೆ ಜಗತ್ತಿನ ಪ್ರಮುಖ 5 ತೈಲ ಉತ್ಪಾದಕ ರಾಷ್ಟ್ರಗಳಾಗಿದ್ದಾವೆ. ಇನ್ 1965 ಒಪೆಕ್ ಕಂಟ್ರೀಸ್ ಅಲೈಡ್ ಟು ರೆಗ್ಯುಲೇಟ್ ದ ಸಪ್ಲೈ ಆ್ಯಂಡ್ ಪ್ರೈಸ್ ಆಫ್ ಆಯಿಲ್. ಈ 5 ರಾಷ್ಟ್ರಗಳು ಬಾಗ್ದಾದ್ನಲ್ಲಿ ಸಭೆ ಸೇರುವ ಮೂಲಕ 1960 ಒಪೆಕ್ ಸ್ಥಾಪನೆಯಾಗಿದ್ದನ್ನು ನೋಡಿ ವಿದ್ಯಾರ್ಥಿಗಳ ಈ ತರಗತಿಯಲ್ಲಿ. ನಾನ್ ರಿನ್ಯೂವಬಲ್ಸ್ ರಿಸೋರ್ಸ್ ಇದೊಂದು, ಯಾಕೆಂದರೆ ಮತ್ತೆ ಇದನ್ನು ನವೀಕರಿಸೋದಕ್ಕೆ ಸಾಧ್ಯ ಇಲ್ಲ, ಒಂದು ಸರಿ ಬರೆದಾಗ ಹೋಗ್ಬಿಟ್ರೆ ಮತ್ತೆ ಅದನ್ನು ರಿನ್ಯೂವಲ್ ಬಂದ್ ಮಾಡೋದಕ್ಕಾಗಲ್ಲ. ಈಗ ಸೂರ್ಯನ ಶಕ್ತಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ವಾಟರ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇರ್ಬೋದು, ಇವೆಲ್ಲ ರಿನ್ಯೂವಬಲ್ ಎನರ್ಜಿಗಳು ಇವೆಲ್ಲ. ಆದರೆ ಕೋಲ್ ಮತ್ತು ಇವೆಲ್ಲ ಏನು ಆಯಿಲ್ ಅಂತ ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಎಲ್ಲ ಏನಿದೆ ಇದು ನಾನ್ ರಿನ್ಯೂವಬಲ್ ರಿಸೋರ್ಸ್. ಇಫ್ ದೇ ಕಾಂಪಿಟೇಡ್ ವಿತ್ ಈಚ್ ಅದರ್, ತಮ್ಮ ತಮ್ಮ ಸ್ಪರ್ಧೆ ಬಿದ್ದುಬಿಟ್ಟು ಉತ್ಪಾದನೆ ಮಾಡ್ತಾ ಹೋಗ್ಬಿಟ್ರೆ, ತಮ್ಮ ದೇಶಗಳಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಈ ತೈಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ರೆ ಜಗತ್ತು ಮುಂದಿನ ಜನರೇಷನ್ಗೆ ತುಂಬ ಕಷ್ಟ ಆಗುತ್ತೆ. ಆಲ್ಟರ್ನೇಟಿವ್ ಆದಾಯದ ಆಲ್ಟರ್ನೇಟಿವ್ ಇಲ್ದಂಗೆ ಆಗ್ಬಿಡ್ತು ಆ ದೇಶಗಳಿಗೆ. ದ ಪ್ರೈಸ್ ಆಫ್ ಆಯಿಲ್ ವುಡ್ ಡ್ರಾಪ್ ಟೂ ಫಾರ್, ಹಂಗೇನಾರ ಮಾಡಿಬಿಟ್ರೆ
ತೈಲದ ಬೆಲೆ ತುಂಬ ಕಡಿಮೆ ಆಗಿಬಿಟ್ಟು ಜಗತ್ತಿನಲ್ಲಿ ತೈಲ ಬಳಕೆಯ ಪ್ರಮಾಣ ಹೆಚ್ಚಾಗಿ ಅದರ ಬೆಲೆ ತಿಳಿದಲೆಯ ಹಾಗಾಗಿ ಈ ಕ್ಲೋರೋಫ್ಲೋರೋ ಕಾರ್ಬನ್ ಈ ಏನು ತೈಲ ಇದೆಯಲ್ಲ ಈ ತೈಲಗಳು ಹೆಚ್ಚು ವಾಯುಮಾಲಿನ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಹೀಗಾಗಿ ಜಾಗತಿಕವಾಗಿ ಒಂದು ದೊಡ್ಡ ಸವಾಲನ್ನು ಸೃಷ್ಟಿ ಮಾಡಿಬಿಡ್ತವೆ. ದೇ ವುಡ್ ರನ್ ಔಟ್ ಆಫ್ ದ ಫಿನೈಟ್ ಕಮಾಡಿಟಿ, ಏನು ಇದು ಸೀಮಿತವಾಗಿರ್ತಕ್ಕಂಥ ಕಮಾಡಿಟಿನ ಕಳ್ಕೊಂಡ್ಬಿಡ್ತವೆ. ದ್ಯಾನ್ ದೇ ವುಡ್ ಇಫ್ ಆಯಿಲ್ ಪ್ರೈಸಸ್ ವರ್ ಹೈಯರ್, ಬರೀ ಬೆಲೆ ಹೆಚ್ಚಾಗದಿರಲಿ, ಇಂಥ ಒಂದು ಸೀಮಿತವಾಗಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ಸಂಪನ್ಮೂಲ ಬರಿದಾಗಿ ಹೋಗ್ಬಿಡುತ್ತೆ. ಮುಂದಿನ ಜನರೇಷನ್ಗೆ ಇಂಥ ಒಂದು ಸಂಪನ್ಮೂಲವನ್ನು ನಾವು ಬಿಟ್ಟೋಗೋ ಅವಕಾಶವನ್ನು ಕಳ್ಕೊಂಡ್ಬಿಡ್ತೀವಿ. ಒಪೆಕ್ ಎಲ್ಡ್ ಇಟ್ಸ್ ಫಸ್ಟ್ ಮೀಟಿಂಗ್ ಆನ್ ಸೆಪ್ಟೆಂಬರ್ 10 to 14, 1960 ಬಾಗ್ದಾದ್. ಅಲ್ಲಿ ಏನು ಕಾಯಂ ಸದಸ್ಯ ರಾಷ್ಟ್ರಗಳು ಇದು ಸೇರಿ ಒಂದು ಒಪೆಕ್ನ ಸ್ಥಾಪನೆ ಮಾಡಿ ನಂತರ 13 ರಾಷ್ಟ್ರಗಳ ಇವತ್ತು ಒಂದು ದೊಡ್ಡ ಒಂದು ಆರ್ಗನೈಸೇಷನ್ ಇವತ್ತಾಗಿದೆ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಹೀಗೆ ಈ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ 1960 ಏನು ಸ್ಥಾಪನೆ ಆಯಿತು, ಇದು ಜಗತ್ತಿನ ತೈಲ ರಫ್ತಿನ ಬೆಲೆ ತನ್ನದೇ ಮತ್ತು ತೈಲ ಬೆಲೆಗಳ ಮೇಲೆ ತೈಲ ಪೂರೈಕೆಯಲ್ಲಿ ತನ್ನ ಗಣನೀಯವಾದಂತಹ ಒಂದು ಭಾಗವನ್ನು ಗಣನೀಯವಾದಂತಹ ಒಂದು ಕೊಡುಗೆಯನ್ನು ಅದು ಹೊಂದಿದೆ, ಪ್ರಭಾವವನ್ನು ಅದು ಹೊಂದಿದೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳು.